بيجيبه لله. Mira, únicamente lo importante es que vamos a ir a los otros a poder decirlo de acuerdo. Padre, no me... Como vas a sentir en el mundo de tu acaba en tu casa. Ya no da cuando ve como ir que va a ir a la vida. Ya la pría sacar a nosotros alguien te cantar en el mundo de tu casa. Pero es cachorro y el rojo algo con tu casa. ಮೊದಲು ಫಸ್ಟ್ ಶಾಸಕ ಆಗ್ಬೇಕು ಅಂತ ಇರ್ತದೆ. ಶಾಸಕ ಆದ್ಮೇಲೆ ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ಮೇಲೆ ಒಳ್ಳೆ ಖಾತೆ ಸಿಗ್ಬೇಕು, ಅದಾದ್ಮೇಲೆ ಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆದ್ಮೇಲೆ ಇನ್ನೇನು ಒಂದೇ ಸ್ಟೆಪ್ ಇದೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಬಯಕೆ ಸಹಜವಾಗಿ ಎಲ್ಲರಿಗೂ ಕೂಡ ಮೂಡೇ ಮೂಡುತ್ತೆ. ಅದು ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ, ಅವೊಂದು ಆಸೆ ಪಡ್ತಕ್ಕಂಥದ್ದು ತಪ್ಪಿನಲ್ಲ. ಆದರೆ ಅನಿವಾರ್ಯ ಇವತ್ತು 34ಕ್ಕಿಂತಲೂ ಹೆಚ್ಚು ಮಂತ್ರಿ ಮಾಡಲಿಕ್ಕೆ ಈಗಿರುವಾಗ ಸಾಕಷ್ಟು ಜನ ಇವತ್ತು ಕಾಂಗ್ರೆಸ್ ಅನೇಕ ವರ್ಷಗಳಲ್ಲಿದ್ದು ಪಕ್ಷಕ್ಕಾಗಿ ಕಾರ್ಯವನ್ನು ಮಾಡಿ ಆ ಪಕ್ಷವನ್ನು ತಪ್ಪಿನಲ್ಲಿ ತಜ್ಞ ವಹಿಸುತ್ತ ಇದು ಬಹಳಷ್ಟು ಜನ ಈ ಸಾರಿ ಆಗಿಸಿಕೊಂಡಿದ್ದ ಸ್ವಲ್ಪ ಅವಕಾಶಗಳು ಇವತ್ತು ರಾಜಕಾರಣದಲ್ಲಿ ದೂರಕ್ಕೆ ಮತ್ತು ತೋಳು ಎರಡು ಇರಬೇಕಾಗುತ್ತೆ. ಇತಿಹಾಸ ಪುಟಗಳಿಂದ ತೆಗೆದು ಅನೇಕ ಜನ ಸಾಕ್ಷರತೆ ಆಗಬೇಕು ಅಂತೇಳಿ ಜೀವನ ಪೂರ್ತ ಹೋರಾಟ ಮಾಡುತ್ತೆ. ಎಷ್ಟೋ ಜನ ಶಾಸಕರಾಗಿರ್ತಾರೆ ಮತ್ತು ಇಲ್ಲ ದೈವಾನುಸಾರ ಮತ್ತು ಸಂದರ್ಭಕ್ಕನುಸಾರವಾಗಿ ಮತ್ತು ನಾವು ಇತ್ತೀಚೆಗೆ ಪಕ್ಷವನ್ನು ಸೇರುತ್ತವರು ಇವರ ಬಯಕೆ ಮತ್ತು ಅಭಿಮಾನಿಗಳ ಬಯಕೆ ಸಹಜ. ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಅಭಿಮಾನಿಗಳಿರ್ಬೋದು, ನಮಗೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಶಾಸಕರು ಕಾರ್ಯಕರ್ತರಂತೂ ಅವರ ಅಭಿಮಾನಿಗಳ ಒಂದು ಅಪೇಕ್ಷೆ ಇದೆ. ನಮ್ಮ ನಾಯಕರು ಮಂತ್ರಿಗಳಾಗಬೇಕು, ನಮ್ಮವರು ಸಚಿವರಾಗಬೇಕು. 34 ಜನರನ್ನು ಸೀಮಿತವಾಗಿ ಮಾಡಬೇಕಾದಲ್ಲಿ ಅನಿವಾರ್ಯವಾಗಿ ಅವರೆಲ್ಲವೂ ಈಡೇರಿಸಲಿಕ್ಕೆ ಸಾಧ್ಯ ಇರೋದ್ರಿಂದ ನಾವು ಸಚಿವರಾಗಿಲ್ಲ ಅಂತ ರಾಷ್ಟ್ರೀಯ ಪಕ್ಷ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಒಂದು ಅವಕಾಶ ಬಳಸಿಕೊಂಡು ನಮ್ಮ ಕ್ಷೇತ್ರದ ಜನ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಆಯ್ಕೆ ಮಾಡುತ್ತಾರೆ. ನನ್ನ ಮೇಲೆ ಒಂದು ಭರವಸೆ, ಅದ್ರ ಜೊತೆಗೆ ನಿರೀಕ್ಷೆ ಇರುತ್ತೆ. ನಿರೀಕ್ಷಕ್ಕೆ ಮಕ್ಕಳಾಗಿ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಆಡಳಿತ ಪಕ್ಷದ ಶಾಸಕರು ಹೆಚ್ಚು ಅನುದಾನವನ್ನು ಕೊಡಬೇಕು. ಅದ್ರ ಜೊತೆಗೆ ಏನು 5 ಗ್ಯಾರಂಟಿಗಳನ್ನು ರಾಜ್ಯದ ಭರವಸೆ ಕೊಟ್ಟಿದೆ. ಆ ಭರವಸೆಗಳನ್ನು ಈಡೇರಿಸುವಂತದ್ದು ಕೂಡ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಈಗಾಗಲೇ ತಾತ್ವಿಕೂ ಒಟ್ಟಿಗೆ ಸಚಿವ ಸಂಪುಟದಲ್ಲಿ ತಾತ್ವಿಕವಾಗಿ ಕೊಟ್ಟಿದ್ದೆ ಮತ್ತು ಮಾಹಿತಿ ಸಂಗ್ರಹದಲ್ಲಿ ಬಹಳ ಯುದ್ಧೋಪಾಯದಲ್ಲಿ ಕೆಲಸ ಮಾಡ್ತಾರೆ. ಸಂಚಾರ ಮಾಡತಕ್ಕಂಥದ್ದು ಎಷ್ಟು ಜನ ಮಹಿಳೆಯಾಗಿದ್ದಾರೆ, ಎಷ್ಟು ಜನ ಹನ್ನೆರಡಾಗ್ತಾರೆ ಅಂತದ್ದು ಕೂಡ ನೋಡ್ತಾರೆ. ಅದರ ಜೊತೆಗೆ ಪಿಜಿ ಅಕ್ಕಿ ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಸಹಾಯಧನ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ಮನೆ ಒಡ್ತಿ ತಿಂಗಳಿಗೆ ಎಷ್ಟು ಅಂತ ಕೊಡ್ತಕ್ಕಂಥದ್ದು, ಈ 5 ಗ್ಯಾರಂಟಿಗಳನ್ನ ಮೊದಲು ಆಟದ ಮೇಲೆ ಇದನ್ನ ಕೊಡಿಸ್ತಕ್ಕಂಥದ್ದು ಇವತ್ತು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಹೆಚ್ಚು ಗಮನ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಕೆಲವೇ ದಿನದಲ್ಲಿ ಅದನ್ನ
ರೋಲ್ಸ್ ಫುಲ್ ಮಾಡ್ಕೊ. ಅದಕ್ಕಾದ್ರೂ ಒಂದು ನಿಯಮಾವಳಿ ನಿಯಮಾವಳಿ ಆದ್ಮೇಲೆ ಅದನ್ನು ಜಾರಿ ಈಗಾಗಲೇ ವಿರೋಧ ಪಕ್ಷದವರು ಟೀಕೆನು ಅದ್ರ ಬಗ್ಗೆ ಅಪಪ್ರಚಾರಗಳನ್ನ ಮಾಡಲಿಕ್ಕೆ ಪಕ್ಷ ಕಟ್ಟೆ ನಾಳೆ ಲೋಕಸಭಾದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಬಳಸಿಕೊಳ್ಬೇಕಂತ ಸಂದರ್ಭದಲ್ಲಿ ಭರವಸೆಗಳನ್ನ ಫಸ್ಟ್ ನಾವು ನೀಡಿಸ್ತಕ್ಕಂಥದ್ದು ಆದ್ಯತೆ. ಈ ಪಕ್ಷದವರಿಗೆ ಒಂದು ಉತ್ತರವನ್ನು ಕೊಡುವುದಕ್ಕಿಂತಲೂ ನಾವು ಕೊಟ್ಟಂತ ಭರವಸೆಯನ್ನು ಈಡೇರಿಸ್ತಕ್ಕಂಥದ್ದು ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನ ಅಷ್ಟು ಹೆಚ್ಚು ಗಮನವನ್ನು ಕೊಟ್ಟಂತದ್ದು ಮತ್ತು ಎಲ್ಲ ಶಾಸಕರು ಅವರವ್ರ ಕ್ಷೇತ್ರದಲ್ಲಿ ಈ ಮಾಹಿತಿ ಸಂಗ್ರಹ ಮಾಡಬೇಕಂತ ತಾಲೂಕು ಮಟ್ಟದ ಅಧಿಕಾರದ ಸಭೆ ಕರೆದು ಆದಷ್ಟು ಬೇಗನೆ ಆ ಮಾಹಿತಿಯನ್ನ ಕೊಡಿಸೋದ್ರಲ್ಲಿಯೂ ಕೂಡ ಎಲ್ಲ ಶಾಸಕರು ಕ್ಷೇತ್ರದಲ್ಲಿ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಕೂಡ ನಾವು ಇವತ್ತು ಮಾಡುವ ಮುಖಾಂತರ ಒಂದು ಒಳ್ಳೆಯ ಸುದೃಢವಾಗಿರ್ತಕ್ಕಂತ ಸರ್ಕಾರವನ್ನ ರಾಜ್ಯದಲ್ಲಿ ದಿನ ಇವತ್ತು ರೀತಿ ವಿಕಾಸವನ್ನು ಇಳಿಸ್ಕೊಳ್ತಕ್ಕಂಥದ್ದು ನಮಗೆ ಕರ್ತವ್ಯ ಮಾಡುವ ಪ್ರಯತ್ನ ಆದ್ರೆ ಜೊತೆಯೊಂದಿಗೆ ಮುಂಬರ್ತಕ್ಕಂಥ ಚುನಾವಣೆ ಇದು ನಾಯಕ ಸಮಸ್ಯೆ ಸಂಪೂರ್ಣ ನೋಡಿ ನಿಮ್ಮ ತರ ಅಭಿಪ್ರಾಯ ಬಹಳಷ್ಟು ಕಾರ್ಯಕರ್ತರನ್ನು ಅವರಿಗೆ ಮಂತ್ರಿ ಪದ ಕೊಡಬೇಕು ಕೊಟ್ಟಿದ್ರೆ ಒಳ್ಳೆಯದಿತ್ತು ಅಂತಕ್ಕಂಥ ಅಭಿಪ್ರಾಯ ಅನಿವಾರ್ಯ ಸಂದರ್ಭ ಇದೆ. ನಾವು ಹೈಕಮಾಂಡ್ಗೂ ಅನಿವಾರ್ಯ ಮತ್ತು ರಾಜ್ಯದ ಮುಖಂಡರು ಕೂಡ ಬಹಳಷ್ಟು ಜನ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಬಹಳಷ್ಟು ಜನ ಆಯ್ಕೆ ಇದ್ರು ಅಲ್ಲಿನೂ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಅನಿವಾರ್ಯವಾಗಿರ್ತಕ್ಕಂಥದ್ದು. ರಾಜಕಾರಣದಲ್ಲಿ ತಾಳ್ಮೆ ಮತ್ತು ದೂರದೃಷ್ಟಿ ಇದೆ, ತಾಳ್ಮೆ ಇದೆ ಮತ್ತು ದೂರದೃಷ್ಟಿ ಇದೆ. 20 ವರ್ಷ ಔಷಧಿಗಳನ್ನ ಊಹಾಪೋಹಿಗಳಿಗೆ ಹೆಚ್ಚು ವ್ಯವಸ್ಥಿತ ಎಲ್ಲಕ್ಕೂ ಕೂಡ ನಮ್ಮಲ್ಲಿ ತಾಳ್ಮೆ. ಬೆಳಗಾವಿಯಲ್ಲಿ ಈಗಾಗಲೇ ಹಿಂದೆ ಯಾವಾಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ 25 ವರ್ಷ ಇದೊಂದು ಅಭ್ಯರ್ಥಿಗಳು ನಾವು ನೋಡಿಲ್ಲ, ನಾವು ನೋಡಿ ಸುಮಾರು ಕಾಲದಲ್ಲಿ ನೋಡಿರ್ತಕ್ಕಂಥದ್ದು ರಾಜಕೀಯ ದ್ರವೀಕರಣ ಆಗಿರ್ತದೆ. ಬೆಳಗಾವಿ ಇರ್ಬೋದು, ಬಿಜಾಪುರ, ಬಾಗಲಕೋಟೆ, ಧಾರವಾಡ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿರುವ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚಿಗೆ ಸಮುದಾಯಗಳು ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಒಲವನ್ನು ತೋರಿಸಿದೆ ಅಂತಲ್ಲ, ರಮೇಶ್ ಶೆಟ್ಟಿ ಇರ್ಬೋದು, ನಾನಿರ್ಬೋದು, ಬಾಕಿ ಜನತಾ ಪಕ್ಷ ಅನೇಕ ಜನ ಇಲ್ಲಿಂದ ಹೊರಗಡೆ ಬಂದಿದೆ, ಒಂದು ವಾತಾವರಣ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ನಿಷ್ಠಾವಂತ ಕಾರ್ಯಕರ್ತರನ್ನ ಇವತ್ತು ಕಾಪಾಡುತ್ತಿದ್ದಾರೆ. ಪರಿಣಾಮದಿಂದ ಇವತ್ತು ಈ ಗೆಲುವಿನಲ್ಲಿ ಅದು ಒಂದು ಕೂಡ ಒಂದು ಪಾಲ್ಸ್ ನನಗೇನು ಯಾರು ಹಾಕಿದಾರ ಅಂತ ನನಗೇನು ಇನ್ನುವರೆಗೆ ಇದು ಬಂದಿಲ್ಲ. ಮತ್ತೆ ಆ ನಿಟ್ಟಿನಲ್ಲಿ ನಾನಿನ್ನು ಚರ್ಚೆಯಲ್ಲೂ ಕೂಡ ಮಾಡಿ ನನಗನ್ಸುತ್ತೆ ಅಂತಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಡ್ಗಲ್ ಆಗ್ತಕ್ಕಂತ ಇಲ್ಲಿ ಎಂದುಕೊಂಡು ನಮ್ಗೆ ಬಂದಿಲ್ಲ ಆಗಿಲ್ಲ ಅಂತ ಒಂದು ದೃಢವಾದ ವಿಶ್ವಾಸ ನಾನು ಪಕ್ಷ ಸೇರ್ತಕ್ಕಂಥದ್ದು ಬಹಳ ತೊಟ್ಟ ಸಂದರ್ಭ. ಇವತ್ತು ಪಕ್ಷ ಸೇರಿದ್ರೆ ಮರಳಿ ನಿಲ್ಲಿಸಲು ನಾನು ನಾಮಪತ್ರ ಮಾಡ್ತಕ್ಕಂಥದ್ದು ಸಮಯದ ಒತ್ತಡ ಇರೋದ್ರಿಂದ ನಾನು ಕೇಂದ್ರದ ಮನಸ್ಸಿಗೆ ಅನುಕೂಲ
ಈ ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಯಾಗಿ ರಮೇಶ್ ಅವರು ಮತ್ತು ನಿತೀಶ್ ಕುಮಾರ್ ಸಚಿವಲ ಅವರ ಮಧ್ಯದಲ್ಲಿ ಮಾತನಾಡುವ ಪಕ್ಷದಲ್ಲಿ ಸೇರ್ಪಡೆಯಾಗಿ ನಂತರ ಚುನಾವಣೆ ಮುಗಿಸಿ ನಾನು ಚಿತ್ರದುರ್ಗ ರಾಷ್ಟ್ರೀಯ ಅಭಿವೃದ್ಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸುಭಾಷ್ ಚಂದ್ರ ನೀವು ಪಕ್ಷದಲ್ಲಿ ಬರ್ಮಾನ್ ಕೊಟ್ಟು ನಿಮಗೆ ಪಕ್ಷದ ಅವಕಾಶ ಕೊಟ್ಟು ಜನರ ಆಶೀರ್ವಾದದಿಂದ ನಾನು ಬಂದಿದ್ದೀನಿ. ಅದಕ್ಕೆ ಕೂಡ ನಿಮಗೆ ನಾನು ಉನ್ನತವನ್ನು ಅರ್ಪಿಸಿದ್ದೇನೆ. ಗ್ರಾಮೀಣ ಅವರು ಮುಖ್ಯ ಯಾರು ಬಂದಿರಲಿಲ್ಲ ಮುಖ್ಯಮಿಲ್ಲ ಯಶವಂತ ಅವರು ಮುಂಚಿನ ಕೋಡುವುದನ್ನು ಯಶವಂತ ಅವರು ದೊಡ್ಡ ಶಕ್ತಿಯ ಕಾಣ್ತಾರೆ. ಜೊತಾದ ಮೇಲೆ ಏನ್ ಮಾಡ್ತಾರೆ ಅವ್ರು ಯಾವಾಗಲೂ ಕೂಡ ನನಗೆ ಇವತ್ತಿಗೂ ಕೂಡ ನಾನು ಅವ್ರು ಬಂದಿರೋದು ತೊಂದರೆ ಆಗಿತ್ತು ಅಂತ ಯಾವತ್ತೇ ಬಂದಿರೋದು ಒಳ್ಳೇದಾಯ್ತು. ವಿಶೇಷವಾಗಿ ನಾಗೂರು ಜಿಲ್ಲೆಯಲ್ಲಿ ನಮಗೆ ಅನುಕೂಲ ಆಗಿದೆ ಮಾತಾಡಿದ್ವಿ ಅಭಿಮಾನದಿಂದ ಮಾತಾಡ್ತೀವಿ. ನಾವು ಅವ್ರಿಗೆ ಅನಿವಾರ್ಯತೆ ಇರ್ತಾರಲ್ಲ ಒಂದು ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಈಗಿಂದ 5 ವರ್ಷ ಕಾಲಾವಧಿ ಮುಗಿದ್ರು ಈಗ ಆರಂಭ ಆಗಿದೆ ಅಂತ ಅಲ್ಲ. ನಾನು ಯಾವುದೇ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಣಿಕೊಂಡ ಬಿಜೆಪಿ ಇದ್ದಾಗ ಕೂಡ ಕೊನೆ ಹಂತದಲ್ಲಿ 42 ಸೀಟುಗಳ ಸಂದರ್ಭದಲ್ಲಿ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸುತ್ತೆ ಜಿಲ್ಲೆ ಮಾಡಿ ಈ ಹೊಸ ಪುಸ್ತಕ ತಗೊಂಡಿದ್ವಿ ಮತ್ತು ಈ ಹೊಸದಾಗಿ ನಾವು ಸಿಂಗಾರ ತಗೊಂಡು ಏನು ಒಂದು ಸರ್ಕಾರ ಹೈಸ್ಕೂಲ್ ಇಲ್ಲ ಅನ್ನೋದು ಒಂದೇ ಪ್ರಶ್ನೆ. ಅದು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಇರದೇ ಇರತಕ್ಕಂತ ನಾವು ಅನೇಕ ಸಂಸ್ಥೆಗಳನ್ನು ಐಟಿ ಇರ್ಬೋದು ಡಿಪ್ಲೊಮಾ ಇರ್ಬೋದು ಡಿಗ್ರಿ ಕಾಲೇಜುಗಳು ಇರ್ಬೋದು ಆರ್ಟ್ಸ್ ಸೈನ್ಸ್ ಕಾಮರ್ಸ್ MBA ಎಲ್ಲ ಮಾಡಿದ್ದೇವೆ ಮತ್ತು ಹೆಸರಾಗಿ ಮೆಡಿಕಲ್ ಕಾಲೇಜ್ ಇದು ಸರ್ಕಾರದಲ್ಲಿ ಒಂದು ರೀತಿ. ಇಲ್ಲಿ ಯಾವ ಗ್ರಾಮದಲ್ಲಿ ಖಾಸಗಿ ಸೋರ್ಸಿಂಗ್ ಇರ್ತಾವೋ ಅಲ್ಲಿ ಸುಮಾರು 5 ಕಿಲೋಮೀಟರ್ ವರೆಗೆ ಇನ್ನೊಂದು ಹೈಸ್ಕೂಲ್ ಅಲ್ಲಿ ಕೊಡಬಾರ್ದು ಅಂತ ಅಲ್ಲಿ ಬಹಳಷ್ಟು ಹೈಸ್ಕೂಲ್ ಅಲ್ಲಿ ಸುಮಾರು 20-25 ಸ್ಕೂಲ್ಗಳ ಖಾಸಗಿ ಸೋರ್ಸಿಂಗ್ ಇರೋದ್ರಿಂದ ಅಲ್ಲಿ ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ. ಅದನ್ನ ಅದನ್ನು ಈಗಾಗಲೇ ನಾವು ಸರ್ಕಾರದಲ್ಲಿ ಪ್ರಸ್ತಾವನೆ ಕಮ್ಮಿಸ್ತೀವಿ. ಈ ಸರ್ಕಾರದಲ್ಲಿ ಅವರ ಹೈಸ್ಕೂಲ್ ಇಂಟ್ರಾಯಿಂಗ್ ಫೈನಲ್ ಆಗಿಲ್ಲ ಬ್ರೇಕ್ ಆಗ್ಬೇಕು ಒಂದು ಯೋಚನೆ ಕೇವಲ ಆಡಳಿತಾತ್ಮಕವಾಗಿ ಹಣನು ಕೂಡ ನಿಶ್ಚಯ ಈ ಬರ್ತಕ್ಕಂತ ಬಜೆಟ್ ಅದಕ್ಕೆ ಹಣವನ್ನ ನಿಶ್ಚಯ ಪೂರ್ವ ಭಾಗದ ಏನು ಸುಮಾರು 30% ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ನೀರಾವರಿ ಮಾಡ್ತಕ್ಕಂಥ ಉತ್ತಮ ಆದ್ಯತೆ ಕಾಣ್ತದೆ. ಇಲ್ಲ ನೀರಾವರಿ ಸಚಿವರು ಮತ್ತು ಡಿಕೆ ಶಿವಕುಮಾರ್ ಕೆಲಸವನ್ನ ನಾವು ಪೂರೈಸಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ ಅಂತ ಬಾರಿ ಅಭಿವೃದ್ಧಿ ಸಮರ್ಪಕ ನೋಡಿ ಮಾತಾಡಿದ್ರು ಆಗಿದೆ
ಒಂದಿನ ಆರನೇ ಇರ್ತಕ್ಕಂಥದ್ದೆಲ್ಲ ನಾನು ಅಷ್ಟು ಬಹಳ ಗಂಭೀರವಾಗಿರ್ತಾವೆ. ಇದಕ್ಕೆ ಕೆಲವೊಂದು ಶೇಖರ್ ಮಾಡಬೇಕಾಗಿತ್ತು. ಈಗಾಗಲೇ ಒಂದು ಕೆಂಪು ಯೋಜನೆ ಈಗಾಗಲೇ ಆರಂಭಿಸಿದೆ. ಹೊರತಿಸಿ ಉಳಿದಿರ್ತಕ್ಕಂಥ ಉಳಿದ ಭಾಗವನ್ನು ಅದನ್ನು ಶಿಕ್ಷಿಸಿಕೊಂಡು ಹೊಸದಾಗಿ ಅದನ್ನು ಮಂಜೂರು ತೆಗೆದುಕೊಂಡು ಅದನ್ನು ತಂದ್ರೆ ಮಾಡ್ತದೆ. ನೀರಾವರಿ ಸಚಿವರನ್ನ ತಂದು ಅದೇ ಸ್ಥಳದಲ್ಲಿ ಪೂಜೆ ಮಾಡ್ತಾರೆ ಮಾಡ್ತದೆ. ಮುಂದಿನ ದಿನದಲ್ಲ ಆದಷ್ಟು ಬೇಗನೆ ಆ ಭಾಗಕ್ಕೆ ಒಂದು ಜಾಗೃತಿ ಮಾಡಬೇಕು.